ಈ ರೀತಿ ಟ್ರಸ್ಟಿ ಹೇಳದ ಹಾಗೆ ಗ್ರಾಮಸ್ಥರ ಮನವಿಯ ಬೆನ್ನಲ್ಲೇ ಈಗ ಕಾನೂನು ಹೋರಾಟಕ್ಕೆ ಶಾಸಕರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸಕರಿಗೆ ಹೋಗಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಜಾಗ ಒಂದೊಮ್ಮೆ ಸಿಗಲಿಲ್ಲ ಅಂತಂದ್ರೆ ಯಾವ ಜಾಗದಲ್ಲಿ ಈಗ ನಾಗಬನ ಇದೆಯೋ ಆ ಜಾಗವನ್ನ ಅದನ್ನ ಈಗ ಇರುವಂತವರು ಆ ಮಾಲೀಕರು ಕೊಡ್ಲಿಲ್ಲ ಅಂತಂದ್ರೆ ಕಾನೂನು ಹೋರಾಟಕ್ಕೂ ನಾವು ಸಿದ್ಧ ಅಂತ ಹರೀಶ್ ಪುಂಜಾ ಈಗಾಗಲೇ ತಿಳಿಸಿದ್ದಾರೆ. ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪುಂಜಾ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನಾ ಚಿಂತನೆಯಲ್ಲಿ ನಾಗಬನ ಇರೋದು ಗೋಚರ ಆಗಿರೋದ್ರಿಂದ ಗ್ರಾಮಸ್ಥರ ಜೊತೆಗೂಡಿ ನಾಗಬನ ವಶಕ್ಕೆ ಪಡೆಯೋದಕ್ಕೆ ಹೋರಾಟ ನಡೆಸೋದಾಗಿ ಅದಕ್ಕೆ ತಾವು ಸಾಥ್ ಕೊಡೋದಾಗಿ ತಿಳಿಸಿದ್ದಾರೆ ಶಾಸಕ ಪೂಂಜಾ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ತೆಕ್ಕಾರಿನ ಗೋಪಾಲಕೃಷ್ಣ ದೇವಸ್ಥಾನ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬಗೆದಷ್ಟು ಅಲ್ಲಿನ ರಹಸ್ಯಗಳು ಬೆಚ್ಚಿಕೊಳ್ಳುತ್ತಾ ಇದೆ. ಪ್ರಮುಖವಾಗಿ ಮೊನ್ನೆಯಷ್ಟೇ ಅಲ್ಲಿ ಒಂದು ಪ್ರಶ್ನಾ ಚಿಂತನೆ ಆಗಿತ್ತು. ಆ ದೇವಸ್ಥಾನದ ಸುತ್ತಮುತ್ತ ಪರಿಸರದಲ್ಲಿ ಒಂದು ನಾಗಬನ ಇದೆ ಅನ್ನುವಂಥದ್ದು ಪ್ರಶ್ನಾ ಚಿಂತನೆಯಲ್ಲಿ ಗೊತ್ತಾಗಿತ್ತು. ಈಗ ಅಲ್ಲಿನ ಸ್ಥಳೀಯರು ಒಂದು ದಾಖಲೆಯನ್ನು ತೆಗೆದಾಗ ಸರ್ಕಾರಿ ದಾಖಲೆಯಲ್ಲೂ ಕೂಡ ನಾಗಬನದ ಉಲ್ಲೇಖಗಳು ಇರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂತಹ ಹರೀಶ್ ಪುಂಜಾ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿ, ಈಗ ತೆಕ್ಕಾರಿನ ವಿಚಾರ ಕಳೆದ ಬಾರಿ ಕೂಡ ನೀವೇ ಆ ಒಂದು ವಿಚಾರವನ್ನು ಸೌಹಾರ್ದಯುತವಾಗಿ ಮುಗಿಸಿದ್ರಿ. ಈಗ ಮತ್ತೆ ನಾಗಬನದ ವಿಚಾರ ಆರಂಭ ಆಗಿದೆ, ಆ ವಿಚಾರದಲ್ಲಿ ಮುಂದಿನ ನಡೆಗಳಿಗೆ ಏನಾಗಿದೆ? ತೆಕ್ಕಾರು ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನ ಅನೇಕ ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಆ ಗ್ರಾಮದಲ್ಲಿ ಇತ್ತು ಎನ್ನುವಂಥದ್ದು ಪೂರ್ವಿಕರು ಹೇಳಿಕೊಂಡು ಬಂದಿರತಕ್ಕಂಥ ಒಂದು ಸತ್ಯ ಆಗಿತ್ತು. ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಅದನ್ನು ಉತ್ಖನನ ಮಾಡಬೇಕಾದ್ರೆ ಗೋಪಾಲಕೃಷ್ಣ ದೇವರ ವಿಗ್ರಹವು ಸಹ ಪತ್ತೆಯಾಗಿದೆ. ಆ ನಂತರದ ದಿನಗಳಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನಷ್ಟು ಸಾಕ್ಷ್ಯಗಳು ಮತ್ತು ಇನ್ನಷ್ಟು ಆರಾಧನಾ ಕೇಂದ್ರಗಳು ಸಿಗ್ತದೆ ಎನ್ನುವಂಥದ್ದನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಾಗಬನವು ಸಹ ಇದಕ್ಕೆ ಸಮೀಪದಲ್ಲಿ ಇದೆ ಎನ್ನುವಂಥದ್ದನ್ನು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಚಿಂತನೆಯ ಮೂಲಕ ನಮಗೆ ಹೇಳಿದರು. ಆ ಸಂದರ್ಭದಲ್ಲಿ ಊರಿನವರು ಒಂದಷ್ಟು RTCಗಳಲ್ಲಿ ಹುಡುಕಾಟ ನಡೆಸಿದಾಗ ಒಂದು RTCಯಲ್ಲಿ ನಾಗಬನದ ಉಲ್ಲೇಖವು ಸಹ ಪತ್ತೆಯಾಗಿರುವುದನ್ನು ನನ್ನ ಗಮನಕ್ಕೆ ಊರಿನವರು ತಂದಿದ್ದಾರೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಹೇಗೆ ಗೋಪಾಲಕೃಷ್ಣ ದೇವಸ್ಥಾನದ ಜಾಗ ಒಬ್ಬ ಮುಸಲ್ಮಾನ ವ್ಯಕ್ತಿಯ ಅಧೀನದಲ್ಲಿತ್ತ ಅದನ್ನು ಭಾಳ ಸೌಹಾರ್ದಯುತವಾಗಿ ಕೇಳಿಕೊಂಡಾಗ ಭಾಳ ಶಾಂತಿಯುತವಾಗಿ ಆ ಜಾಗವನ್ನು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾಗಬನದ RTC ಯಾವ ಸರ್ವೆ ನಂಬರ್ ಇದ್ದಿದೆಯಾ, ಆ ಸರ್ವೆ ನಂಬರ್ನ ಆ ನಾಗಬನಿಗೆ ಯಾರ ಸ್ವಾಧೀನ ಇದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಸೌಹಾರ್ದಯುತವಾಗಿ, ಯಾಕಂತೇಳಿದ್ರೆ ಅನೇಕ ವರ್ಷಗಳಿಂದ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಆ ನಾಗಬನವನ್ನು ಸಹ ಸಂರಕ್ಷಣೆ ಮಾಡಿ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನವನ್ನು ಮಾಡಬೇಕಾದಂಥ ಅನಿವಾರ್ಯತೆಯೂ ಇದೆ. ಆ ದೃಷ್ಟಿಯಲ್ಲಿ ಅವರ ಯಾರು ಯಾರ ಸ್ವಾಧೀನ ಇರತಕ್ಕಂಥ ಜಾಗ ಎನ್ನುವಂಥದ್ದನ್ನು ನಾವು ನೋಡಿ ಅದನ್ನು ಅತ್ಯಂತ ಸೌಹಾರ್ದಯುತವಾಗಿ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇನೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳನ್ನಾದರೂ ಮಾಡಿ ನಾವು ನಮ್ಮ ಏನು ನಾಗಬನ ಇದೆ ಅದನ್ನು ಉಳಿಸಿಕೊಳ್ಳತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪುಂಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್, ಸುವರ್ಣ ನ್ಯೂಸ್, ಮಂಗಳೂರು. ಆದಷ್ಟು ಬೇಗ ಈ ನಾಗಬನ ಪತ್ತೆ ಆಗ್ಲಿ, ಎಲ್ಲಿದೆ ಅದು ಅನ್ನೋದು ಎಲ್ಲರ ಆಶಯ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.